ಕಳಿಸ್ಕೊಡು. ಇಲ್ಲ ಇಲ್ಲ, ಅದನ್ನೊಂದು ಬಿಟ್ಬಿಡು, ಹಿಂದಿರುಗಿಸು. ಓ ಇಲ್ಲ, ಬಿಟ್ಬಿಡು, ಅದು ನಂದು, ಬಿಡು. ವಾಪಸ್ ಕೊಡು. ಇಲ್ಲ ಕೊಡು ಅಂದ್ರೆ ಬಿಟ್ಬಿಡು, ವಾಪಸ್ ಕೊಡು. ನಿಲ್ಸಿ, ವಾಪಸ್ ಕೊಡು, ವಾಪಸ್ ಕೊಡು, ವಾಪಸ್ ಕೊಡು. ನಿಲ್ಸಿ, ಹರ್ಕುಲಸ್ ನಿಮಗೆ ಆಜ್ಞೆ ಮಾಡ್ತಾನೆ. ಹರ್ಕುಲಸ್? ಓ ದಯವಿಟ್ಟು ಮಹಾನ್ ಹರ್ಕುಲಸ್, ಅವನು ನನ್ನ ದಂಡ ಕದ್ದಿದ್ದಾನೆ. ದೇವತೆಗಳು ಕದಿಯೋದಿಲ್ಲ, ಚಿಕ್ಕವರಾದರೂ ಸಹ. ನಿನ್ನ ಹೆಸರೇನು? ಮಾರ್ಸ್. ಮಾರ್ಸ್, ಮಾರ್ಸ್ ಭವಿಷ್ಯದ ಯುದ್ಧ ದೇವತೆ. ಯುದ್ಧ ದೇವತೆ? ನಾನು ಭವಿಷ್ಯ ನೋಡಿದ್ದೀನಿ. ಹೌದು, ಯುದ್ಧ ದೇವತೆ, ದುರ್ದೈವದಿಂದ. ಯುದ್ಧ? ಮತ್ತೆ ನಾನು ಸ್ಯಾಟರ್ನ್. ಆಹ್, ಸ್ಯಾಟರ್ನ್ ಭವಿಷ್ಯದ ನಿಸರ್ಗ ದೇವತೆ. ನಿಸರ್ಗ ದೇವತೆ? ನನಗೆ ಇದಕ್ಕಿಂತ ಒಳ್ಳೇದು ಹೊಳಿಲಿಲ್ಲ. ಓ ಹರ್ಕುಲಸ್, ನಿನ್ನ ಸ್ವಭಾವ ಒಳ್ಳೇದು ಸ್ಯಾಟರ್ನ್. ನೀನು ಸುಂದರವಾದದನ್ನು ಸೃಷ್ಟಿಸೋಕೆ ಇಷ್ಟಪಡ್ತೀಯ. ಹೌದು ಹೌದು, ನಂಗಿಷ್ಟ. ಮತ್ತೆ ನಿಂಗೆ ಕಿರಿಯ ಮಾರ್ಸ್, ಅದನ್ನೆಲ್ಲ ಹಾಳು ಮಾಡೋದು ಬಿಟ್ಟು ಬೇರೇನೂ ಬೇಕಿಲ್ಲ. ಹೌದು. ನಾನು ಅತ್ಯುತ್ತಮ ಯುದ್ಧ ದೇವತೆ ಹರ್ಕುಲಸ್. ನಾನು ನಾಶ ಮಾಡೋಕೆ ಇಷ್ಟಪಡ್ತೀನಿ ಎಲ್ಲವನ್ನು. ಹಾಗಾದ್ರೆ ನಾನು ಗಮನಿಸಿದೆ, ಯುದ್ಧ ದೇವತೆ ಅನ್ನಿಸ್ಕೊಳ್ಳೋಕೆ ಮಹತ್ವವಾದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಅನ್ನೋದು ನಿಮಗೆ ತಿಳಿಯುತ್ತೆ ಮಾರ್ಸ್. ಬೇರೆ ಯಾವುದೇ ದಾರಿ ಕಾಣದಿದ್ದಾಗ ಶಾಂತಿಯನ್ನು ಮಾತ್ರ ಕಾಯ್ದುಕೊಳ್ಳುವ ಯುದ್ಧವನ್ನು ನಡೆಸಬೇಕು. ಯುದ್ಧ ಎಂದಿಗೂ ವಿನಾಶಕ್ಕೆ ದಾರಿಯಾಗಬಾರ್ದು, ಅದು ಸಾಮರಸ್ಯವನ್ನು ಹುಟ್ಟಾಕಬೇಕು. ನಿನಗೆ ತಿಳಿದಿರಲಿ. ಆದರೆ ನಾನು ಸಾಮರಸ್ಯವನ್ನು ದ್ವೇಷಿಸ್ತೇನೆ. ನೀನಿನ್ನು ತುಂಬಾ ಕಲಿಬೇಕಾಗಿದೆ ಮಾರ್ಸ್. ನಾನೊಮ್ಮೆ ಸಣ್ಣವನಾಗಿದ್ದೆ, ಮತ್ತೆ ನಿಂಗಿಂತ ಹೆಚ್ಚಿನ ಬಿಸಿ ರಕ್ತದ ಯುವ ದೇವತೆಯಾಗಿದ್ದೆ. ಆಗ ನನ್ನ ಭಾವನೆಗಳನ್ನು ಹಾಗೂ ಅನಾಗರಿಕತೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದನ್ನ ಕಲಿಬೇಕಾಗಿತ್ತು. ಈಗ ನೀನು ಹಾಗೆ ಮಾಡೋದನ್ನ ಕಲಿಬೇಕು ನನ್ನ ಮಿತ್ರ. ಬಾ ನನ್ನ ಜೊತೆಗೆ, ನಿನಗೆ ನಾನು ಏನನ್ನು ತೋರಿಸೋದಿದೆ. ಸ್ಯಾಟರ್ನ್, ನಿನಗೀಗಾಗಲೇ ಮಾರ್ಸ್ ಒರಟುತನದಿಂದ ಹಾಳು ಮಾಡಿದ್ದನ್ನು ಸರಿ ಮಾಡೋ ಶಕ್ತಿ ನಿನ್ನಲ್ಲಿದೆ. ನೀನಿಲ್ಲೇ ಇದ್ದು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಕಲ್ತ್ಕೋ. ಆದರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಹಾ ಹಾ ಹಾ, ನಿನಗೆ ಗೊತ್ತು. ನಿಂಗೆ ಗೊತ್ತು. ಬಾ ನನ್ನ ಯುವಯೋಧ, ಆದರೆ ಮೊದಲು ಆ ದಂಡವನ್ನು ಸ್ಯಾಟರ್ನ್ಗೆ ಹಿಂದಿರುಗಿಸು.
ನಾವು ಪ್ರೀತಿಸುವವರನ್ನು ಕಳೆದುಕೊಳ್ಳೋ ಕಷ್ಟ ಅನುಭವಿಸುವುದು ಎಲ್ಲ ಮನುಷ್ಯರ ಹಣೆ ಬರಹ. ನಾನು ಮಾತಿಗೆ ಸಿಲುಕದಂತಹದನ್ನು ಮಾಡಿದೆ ಮಾರ್ಸ್. ನನ್ನ ಕೋಪದಲ್ಲಿ ನನ್ನ ಮನುಷ್ಯ ನೋವಿಗೆ ನಾನು ದೇವತೆಗಳನ್ನು ಶಪಿಸಿದೆ ಮತ್ತು ಅದಕ್ಕಾಗಿ ನಾನು ಒಂದು ದೊಡ್ಡ ಭಯಂಕರ ಬೆಲೆಯನ್ನು ತೆರಬೇಕಾಯಿತು. ಜೂಸ್, ನಾನು ನಿಮ್ಮನ್ನು ಶಪಿಸ್ತೀನಿ, ನಿಮ್ಮನ್ನು ಶಪಿಸ್ತೀನಿ ಮತ್ತು ಎಲ್ಲಾ ದೇವತೆಗಳನ್ನು. ನನಗಾಗಿರುವ ನಷ್ಟಕ್ಕೆ ಪ್ರತೀಕಾರ ಮಾಡೋದಕ್ಕೆ ದೇವತೆ ಶಕ್ತಿಯನ್ನು ಕೊಡಿ ಅಂತ ಹಕ್ಕೀರಿತ ನಿಮ್ಮನ್ನು ಕೇಳ್ತೀನಿ. ನನ್ನ ಸ್ವಂತ ಮಗ, ಅವನು ಹೇಗೆ ನನ್ನನ್ನು ಅವಮಾನಿಸಲು ಸಾಧ್ಯ? ನಮ್ಮೆಲ್ಲರನ್ನು ಶಪಿಸಿದ್ದೆ ಬಹಳ ಕೆಟ್ಟದ್ದು, ಅದರಲ್ಲೂ ನನ್ನನ್ನು ಶಪಿಸೋದು ಅಂದ್ರೆ ಅವನ ಸ್ವಂತ ತಂದೆ ನಾನು, ಎಲ್ಲಾ ದೇವತೆಗಳ ತಂದೆ ನಾನು. ಓ ಜ್ಯೂಸ್, ನನ್ನ ಹೃದಯ ನಿನಗಾಗಿ ಮರುಗ್ತಾ ಇದೆ. ಒಬ್ಬ ವಿಶ್ವಾಸ ದ್ರೋಹಿಯ ತಂದೆ, ಓ, ಈ ಕೂಡ್ಲೇ ಅಂತ ಶಾಪ ಕೊಟ್ಟಿರೋ ಹರ್ಕ್ಯುಲಸ್ ಸಾಯ್ಬೇಕು ಅಂತ ನಮ್ಗೆಲ್ಲ ಗೊತ್ತು. ಹೌದು, ಆದ್ರೆ ನಿಮ್ ಸ್ವಂತ ಮಗ? ಇಲ್ಲ ಇಲ್ಲ, ಬಹುಶಃ ಇಲ್ಲ. ಕಡಿಮೆ ಶಿಕ್ಷೆ ವಿಧಿಸಿದ್ರೆ ಹೇಗೆ? ಹೌದು ಹೌದು ಹೀರಾ, ಅವನು ಪೂರ್ತಿಯಾಗಿ ಮನುಷ್ಯನಲ್ಲ. ಅದೇ ಭಿನ್ನಾಭಿಪ್ರಾಯಕ್ಕೆ ಕಾರಣ. ಅರ್ಧ ಮನುಷ್ಯ ಅರ್ಧ ದೇವತೆ, ಆ ನಿಯಮಗಳು ಪೂರ್ತಿಯಾಗಿ ಅನ್ವಯಿಸೋದಿಲ್ಲ. ಅಲ್ಲದೆ ಅವನು ನಮ್ಮ ಹಾಗೆ ದೇವತೆ ಆಗಬೇಕು ಅಂತ ಬಯಸ್ತಿದ್ದಾನೆ. ನಾನು ಮಧ್ಯ ಪ್ರವೇಶಿಸಬಹುದಾ? ಹರ್ಕ್ಯುಲಸ್ ಭೂಮಿ ಮೇಲೆ ಮನುಷ್ಯನಾಗಿ ಬದುಕಿ ಬಾಳ್ತೀನಿ ಅಂತ ಆರಿಸಿಕೊಂಡ, ಮತ್ತೆ ಈಗ ತಾನು ದೇವತೆ ಆಗಬೇಕು ಅನ್ನೋ ಸೊಕ್ಕು ಬಂದಿದೆ ಅವನಿಗೆ. ಅವನೇನಾದ್ರೂ ನನ್ನ ಸ್ವಂತ ಮಗನೇ ಆಗಿದ್ರು ಆಗಲೂ ಅವನು ಸಾಯ್ಬೇಕು ಅಂತಾನೆ ನಾನು ಹೇಳ್ತಿದ್ದೆ. ಇಲ್ಲ, ಅವನು ಸಾಯ್ಬಾರ್ದು. ನಾನು ಹೇಳ್ತೀನಿ, ನಾವೆಲ್ಲ ಅವನನ್ನ ಕ್ಷಮಿಸ್ಬೇಕು ಅಂತ. ಇದೇ ದೇವತೆಗಳು ಮಾಡ್ಬೇಕಾಗಿರೋ ಕೆಲ್ಸ. ಅವನನ್ನ ಕ್ಷಮಿಸೋದ? ಅವನನ್ನ ಶಿಕ್ಷಿಸ್ಲೇಬೇಕು. ಅಪೋಲೋ ಕಾಲಜ್ಞಾನ ದೇವತೆ, ನನ್ನ ಮಗನ ಮುಂದೆ ಏನಿದೆ? ಬದುಕೋ ಅಥವಾ ಸಾವೋ? ಮನುಷ್ಯತ್ವವೋ ಅಥವಾ ದೈವತ್ವವೋ? ಅವನು ಹುಟ್ಟಿದಾಗ ಅವನ ಚಂದ್ರಬಲ ಮತ್ತು ಯುರೇನಸ್ನ ಸ್ಥಾನಬಲವನ್ನ ನಿರ್ಣಯಿಸಿ ನಾನು ಹೇಳೋದೇನು ಅಂದ್ರೆ ನನ್ನನ್ನು ಕ್ಷಮಿಸಿ, ನೀವೇನು ಪ್ರಶ್ನೆ ಕೇಳಿದ್ದು? ನನ್ನನ್ನ ಕ್ಷಮಿಸಿ, ಒಂದು ಕ್ಷಣ. ನಾನು ಏನು ಹೇಳೋದು ಅಂದ್ರೆ, ಬಹುಶಃ ಹರ್ಕ್ಯುಲಸ್ಗೆ ಸಮುದ್ರಯಾನದಿಂದ ಒಳ್ಳೆಯದಾಗಬಹುದು. ಅವನು ಎಂದಿಂದಿಗೂ ಸಮುದ್ರಯಾನದಲ್ಲಿ ಇರಬಲ್ಲ, ಆದ್ದರಿಂದ ಅವನಿಗೇನು ತೊಂದರೆ ಆಗೋದಿಲ್ಲ. ವಿಚಿತ್ರ, ಅವನು ನಮಗೆ ಹೇಗೆ ತೊಂದರೆ ಕೊಟ್ಟನೋ ಹಾಗೆ ನಾವು ಅವನಿಗೆ ತೊಂದರೆ ಕೊಡ್ತೀನಿ. ಒಂದು ಕ್ಷಣ, ನಾನು ಏನು ಹೇಳೋದು ಅಂದ್ರೆ ದಯವಿಟ್ಟು ಕೇಳಿ. ನಾನು ಪೊಸಿಡಾನ್ ಪರವಾಗಿದ್ದೀನಿ. ನಾನು ಹೇಳ್ತೀನಿ, ಹರ್ಕ್ಯುಲಸ್ ಸಾಯ್ಲೇಬೇಕು. ನಾನು ಅವನನ್ನು ಮುಳುಗಿಸಕ್ಕೆ ಪ್ರವಾಹ ಏರ್ಪಾಡು ಮಾಡ್ತೀನಿ. ಓ, ಹಾಗೆ ಸುಮ್ಮನೆ ಭೂಮಿ ತಾಯಿ ಅನ್ನಿಸ್ಕೊಂಡಿಲ್ಲ, ನಿಂಗೆ ಗೊತ್ತಾ? ಸರಿ ನೆಮಿಸಿಸ್, ಎಲ್ಲ ವಿಷಯಗಳ ಮಧ್ಯಸ್ಥಿಕೆಯ ದೇವತೆ, ನಿಮ್ಮ ಅಭಿಪ್ರಾಯ ಏನು? ನಾನು ಮಧ್ಯ ಪ್ರವೇಶಿಸಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅವನು ವಿಧಿನ ರಾಣಿ ಹೆರಾ ನಿರ್ಧರಿಸಬೇಕು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ನೀವೆಲ್ಲರೂ ಕೋಪದಿಂದಿರುವಾಗ ಅವಳು ಮಾತ್ರ ಶಾಂತದಿಂದಿದ್ದಾಳೆ. ಅವಳು ಹರ್ಕ್ಯುಲಸ್ನ ಸಂಬಂಧಿನೂ ಅಲ್ಲ. ಅವಳ ತೀರ್ಪು ಪ್ರಾಮಾಣಿಕವಾಗಿರುತ್ತೆ ಅಂತ ನನಗನ್ಸುತ್ತೆ. ಅದ್ಭುತವಾದ ಕಲ್ಪನೆ ಮಿಸೆಸ್. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಮತ್ತೆ ಶಪಿಸ್ತೀನಿ, ನನ್ನನ್ನು ದೇವತೆಯನ್ನಾಗಿ ಮಾಡಿ. ಸರಿ, ಹಾಗಿದ್ರೆ ಹೀರಾ, ಇದು ತೀರ್ಮಾನ ಆಗಿದೆ. ಇನ್ನು ಹರ್ಕ್ಯುಲಸ್ನ ಅಣೆಬರಹ ನಿನ್ನ ಕೈಯಲ್ಲಿದೆ. ನಾನು ಆಭಾರಿಯಾಗಿದ್ದೇನೆ ಮಹಾನ್ ಜ್ಯೂಸ್. ಹರ್ಕ್ಯುಲಸ್ಸು ನಮ್ಮ ಹಾಗೆ ದೇವತೆ ಆಗಬೇಕು ಅಂತ ಬಯಸಿದ್ರೆ ಅವನು ಅದಕ್ಕೆ ಅಯೋಗ್ಯನೆಂದು ರುಜುವಾತ್ ಪಡಿಸ್ಲಿ. ನಾವು ಅವನಿಗೆ ತುಂಬ ಕಠಿಣವಾದ ಕೆಲಸವನ್ನ ಅಥವಾ ಒಂದು ಪರೀಕ್ಷೆಯನ್ನು ಕೊಡೋಣ. ಒಂದು ಪರೀಕ್ಷೆ? ಹೌದು, ಖಂಡಿತವಾಗಿ. ಅವನಿಗೆ ಹೇಳಿ, ಅವನು ತನ್ನ ಮಲತಮ್ಮ ಟ್ರಿಯನ್ಸ್ನ ರಾಜ ಯುರಿಥಿಯಸ್ ಬಳಿಗೆ ಹೋಗ್ಲಿ ಅಂತ. ಅಲ್ಲಿ ಅವನಿಗೆ ಅವನ ಪರೀಕ್ಷೆ ಬಗ್ಗೆ ತಿಳಿಯುತ್ತೆ. ಹೌದು, ಒಬ್ಬ ಮನುಷ್ಯರ ರಾಜ ಅವನನ್ನ ಪರೀಕ್ಷೆಗೆ ಗುರಿಪಡಿಸ್ಲಿ. ಹರ್ಕ್ಯುಲಸ್ನ ಸಾಹಸಗಳು ಅವನದನ್ನ ನಿರೂಪಿಸೋದು ಕುತೂಹಲಕರವಾಗಿರುತ್ತೆ. ನಾನು ಯಾವತ್ತಿಗೂ ಮನುಷ್ಯನಾಗಲೇಬಾರದಿತ್ತು ಅಂತ ಅನಿಸ್ತಿದೆ. ಈ ಮನುಷ್ಯ ಜೀವನದ ಕಷ್ಟ ದುಃಖಗಳನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ. ಹರ್ಕ್ಯುಲಸ್! ತಂದೆ! ಹೌದು, ಅದು ನಾನೇ, ಜ್ಯೂಸ್. ನಾನು ಮನುಷ್ಯನಾಗಿದ್ದು ತಪ್ಪು ಅನಿಸ್ತಿದೆ ತಂದೆ. ಇಲ್ಲ,
ಅದಕ್ಕಾಗಿ ನೀನು ದೇವತೆಗಳನ್ನು ಶಪಿಸಿದ್ದು ತಪ್ಪು. ಹೌದು, ನೀನು ದೇವತೆಯಾಗಬೇಕಾದರೆ ನೀನು ಅದಕ್ಕೆ ಯೋಗ್ಯ ಅಂತ ಮೊದಲು ರುಜುವಾತು ಪಡಿಸಬೇಕೆಂದು ದೇವಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಹರ್ಕುಲಸ್. ಯೋಗ್ಯ? ಹೌದು, ಯೋಗ್ಯ ಅಂತ. ನೀನು ಯುರೂತಿಯಸ್ನ ಬಳಿ ಹೋಗುವಂತ ನಾನು ನಿನಗೆ ಆಜ್ಞಾಪನೆ ಕೊಡ್ತಾ ಇದ್ದೀನಿ. ಅಲ್ಲಿ ನಿನಗೆ ಒಂದು ಪರೀಕ್ಷೆ ಬಗ್ಗೆ ತಿಳಿಯುತ್ತೆ. ಒಂದು ಪರೀಕ್ಷೆ? ನೀನು ಈ ಪರೀಕ್ಷೆಯಲ್ಲಿ ಗೆದ್ದರೆ ಮಾತ್ರ ನೀನು ದೇವತೆಯಾಗಲು ಅವಕಾಶ ಕೊಡುವೆವು. ಈಗ ಹೊರಡು, ನಾನು ಆಜ್ಞಾಪಿಸಿದಂತೆ ಮಾಡು. ಆದರೆ ತಂದೆ, ನನ್ನ ಮಲತಮ್ಮ ಯುರೂತಿಯಸ್ ನನ್ನನ್ನು ದ್ವೇಷಿಸುತ್ತಾನೆ. ತಂದೆ, ತಂದೆ, ನಿಮಗೆ ಒಬ್ಬ ಮಲತಂಬ ಇದ್ರ ಹರ್ಕುಲಸ್? ಹೌದು ಮಾರ್ಸ್, ಅವನು ನನಗಿಂತ ಒಂದು ನಿಮಿಷ ಮುಂಚೆ ಹುಟ್ಟದ. ಮತ್ತೆ ಅದಕ್ಕಾಗಿ ಅವನು ಟೆರೆನಿಸ್ನ ರಾಜನಾದ. ನಾನೇ ರಾಜನಾಗಬೇಕಿತ್ತು, ಆದರೆ ಹೆರಾ ಸ್ವರ್ಗದ ರಾಣಿ ನಾನು ಮೊದಲು ಹುಟ್ಟೋದನ್ನ ನಿಲ್ಲಿಸಿದ್ಲು. ನಾನು ಹುಟ್ಟೋಕೆ ಮೊದಲೇ ಅವಳು ನನ್ನನ್ನು ದ್ವೇಷಿಸುತ್ತಿದ್ಲು. ನಿಮ್ಮ ಪರೀಕ್ಷೆ ಏನಾಯ್ತು ಹರ್ಕುಲಸ್? ಈ ವಿಷಯವಾಗಿ ನಾನು ಟೆರೆನಿಸ್ಗೆ ಯುರೂತಿಯಸ್ನ ನೋಡಲು ಹೋದೆ. ಗಾಳಿ, ಇನ್ನು ಬಹಳ ಗಾಳಿ ಬೀಸಿ. ಬಹಳ ಸೆಕೆ. ಓ, ನನ್ನ ಬಲ ಹುಬ್ಬಿನ ಮೇಲೆ ಬೆವರಿನ ಸಾಲಿದೆ, ಒರೆಸಿ ಅದನ್ನ. ದ್ರಾಕ್ಷಿ. ಯುರೂತಿಯಸ್, ಓ ರಾಣಿ ಹೀರಾ, ಎಲ್ಲರೂ ಹೊರಗೆ ಹೋಗಿ. ಬೇರೆ ಯಾರಾಗಲಿಕ್ಕೆ ಸಾಧ್ಯ ಕುಮಾರ? ನಿನ್ನ ಅಚ್ಚುಮೆಚ್ಚಿನ ಸ್ವರ್ಗದ ರಾಣಿ ಹೆರಾ. ಹೋ, ನಿಶ್ಚಯವಾಗಿ. ನಾನೆಂತ ಮೂರ್ಖ. ರಾಣಿ, ನಾನು ನಿನಗೆ ಏನು ಸೇವೆ ಮಾಡಲಿ? ಅದಕ್ಕಿಂತ ಮುಖ್ಯವಾದ ವಿಷಯ ಹೆರೆತಿಯಸ್, ಆ ಹರ್ಕ್ಯುಲಸ್ ಇಲ್ಲಿಗೆ ಬರ್ತಿದ್ದಾನೆ ಅಂತ ನಾನು ನಿನಗೆ ಎಚ್ಚರಿಸಲು ಬಂದಿದ್ದೇನೆ. ಏನು, ಇಲ್ಲಿಗೆ? ಟ್ರೈರಾನ್ಸ್ಗೆ? ಹೌದು, ಅವನು ದೇವತೆಗಳನ್ನ ಕೋಪಗೊಳಿಸಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಸಹ. ಮತ್ತೀಗ ಅವನು ದೇವತೆಯಾಗಬೇಕಂತೆ. ನನಗೆ ಸಹಿಸಕ್ಕಾಗ್ತಿಲ್ಲ, ಅವನನ್ನ ತಡಿಲೇಬೇಕು. ನಾನು ಒಪ್ತೀನಿ, ಆದರೆ ಹೇಗೆ? ಓ, ಅದು ಸುಲಭ. ನನ್ನ ಚಿಕ್ಕ ಸಹಾಯದಿಂದ ನೀನು ಅವನಿಗೆ ಒಂದು ಪರೀಕ್ಷೆಯನ್ನ ಕೊಡಬೇಕು ಅಂತ ದೇವತೆಗಳು ಆಜ್ಞಾಪಿಸಿದ್ದಾರೆ. ಅವನೇನಾದ್ರೂ ಗೆದ್ರೆ ಅವನನ್ನ ದೇವತೆಯನ್ನಾಗಿ ಮಾಡ್ತಾನೆ ಆ ಜ್ಯೂಸ್. ಸಾಧ್ಯವಿಲ್ಲ. ಅದು ಹಾಗೇನೆ, ಆದ್ರೆ ಹರ್ಕ್ಯುಲಸ್ ಸೋತ್ರೆ ಪ್ರಾಯಶಃ ನಾವಿಬ್ರು ಕೂಡ ಅವನಿಂದ ಎಂದೆಂದಿಗೂ ಬಿಡುಗಡೆ ಪಡಿಬೋದು. ಹರ್ಕ್ಯುಲಸ್ ಭೂಮಿ ಮೇಲೂ ಇಲ್ಲ, ಸ್ವರ್ಗದಲ್ಲೂ ಇಲ್ಲ, ಹರ್ಕ್ಯುಲಸ್ಸೇ ಇಲ್ಲ. ಇದೊಳ್ಳೆ ಓದ್ಲಿಕ್ಕೆ ಚೆನ್ನಾಗಿದೆ ಯುರೂತಿಯಸ್. ದ ಈವಿಲ್ ಸೀಕ್ರೆಟ್ಸ್ ಆಫ್ ದ ಏನ್ಷಿಯನ್ಸ್, ಅಥವಾ ಶತ್ರುವನ್ನು ಒಂದು ಸುಲಭವಾದ ಅಥವಾ ಅಸಾಧ್ಯವಾದ ಪರೀಕ್ಷೆಯಲ್ಲಿ ನಾಶ ಮಾಡೋದು ಹೇಗೆ? ನೀನೇನು ಯೋಚಿಸ್ತೀಯಾ? ಹರ್ಕ್ಯುಲಸ್ ನನ್ನು ವಿಶ್ವದಲ್ಲಿರುವ ಸಮುದ್ರದ ನೀರನ್ನು ಕುಡಿದು ಒಣಗಿಸಬೇಕೆ? ಆಕಾಶದಲ್ಲಿರುವ ಎಲ್ಲ ನಕ್ಷತ್ರಗಳನ್ನು ಎಣಿಸಬೇಕೆ? ಸೂರ್ಯನನ್ನೇ ನಂದಿಸಬೇಕೆ? ಅಥವಾ 9 ತಲೆಗಳುಳ್ಳ ಹೈಡ್ರಾವನ್ನು ಕೊಲ್ಲಬೇಕೆ? ನನ್ಗನ್ಸುತ್ತೆ ಅದು ಅಸಾಧ್ಯದಲ್ಲಿ ಸಾಕಷ್ಟು ಅಸಾಧ್ಯವಾದದ್ದು. ಅದನ್ನು ಕೊಲ್ಲೋದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲದ್ದು. ಅದು ದೇವತೆಯಲ್ಲವೇ? ದೇವತೆಯೋ? ಮತ್ತೆ ಅದನ್ನ ಇನ್ನೂ ಅಸಾಧ್ಯವಾಗಿ ಮಾಡೋದಕ್ಕೆ ಅವನಿಗೆ ಹೈದ್ರಾದ ಒಂದು ತಲೆಯನ್ನ ತರಲಿಕ್ಕೆ ಹೇಳು. ಓ ಹೌದು, ಕತ್ತರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಓ ಹೆರಾ, ನೀನು ಸ್ವರ್ಗದ ರಾಣಿ ಅನ್ನೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಓ, ಮತ್ತೆ ನಾನು ಅವನ ದಾರಿಗೆ ಮತ್ತಷ್ಟು ಅಡಚಣೆಗಳನ್ನ ಮೇಲಿಂದಲೇ ಉಂಟು ಮಾಡ್ತೀನಿ. ವಂದನೆಗಳು ರಾಣಿ ಹೀರಾ. ನನ್ನ ಕುಮಾರ, ಇದ್ರ ಬಗ್ಗೆ ಏನು ಚಿಂತಿಸ್ಬೇಡ, ಒಳ್ಳೆಯದಾಗಲಿ ನಿನ್ಗೆ ಯುರೂತಿಯಸ್. ನಾನು ನೋಡ್ತಾ ಇರ್ತೀನಿ. ಹ್ಮ್
ಮನುಷ್ಯ ಅಲ್ಲಿ ನಿಮ್ಮೇಲೆ ಸಿಂಹವನ್ನು ಕೊಂದೆ ಬಿಟ್ಟ. ಅವನು ಸಿಂಹವನ್ನು ಕೊಲ್ಲೋ ಹಾಗಿರ್ಲಿಲ್ಲ. ಆ ಸಿಂಹನೇ ಅವನನ್ನ ಕೊಲ್ಲಬೇಕಿತ್ತು. ನೀವು ಆ ಮನುಷ್ಯ ಮಗನಿಗೆ ಸಹಾಯ ಮಾಡೋದಿಕ್ಕೆ ಏನು ಮಾಡ್ಲಿಲ್ಲ ತಾನೇ ಜ್ಯೂಸ್? ಇಲ್ಲ, ಇಲ್ಲವೇ ಇಲ್ಲ ಹೀರಾ. ಮನುಷ್ಯರ ಹಣೆ ಬರಹದ ಮಧ್ಯ ಪ್ರವೇಶಿಸಬಾರದು ಅನ್ನೋದು ನನಗೆ ಗೊತ್ತಿದೆ. ನನ್ನ ಹೆಸರು ಹರ್ಕ್ಯುಲಸ್. ಮತ್ತೆ ನಾನು ಯುಲಿಸಿಸ್. ನೀನ್ ನನ್ನ ಪ್ರಾಣ ಉಳಿಸಿದೆ ಹರ್ಕ್ಯುಲಿಸ್, ನಿನ್ನ ಋಣ ನಾನು ಹೇಗೆ ತೀರಿಸ್ಲಿ? ನಿನ್ನ ಕತ್ತಿಯನ್ನು ನನಗೆ ಕೊಟ್ಟಿರು ಯುಲಿಸಿಸ್. ಈ ದೊಡ್ಡ ಸಿಂಹದ ಚರ್ಮವನ್ನು ನಾನು ಸುಲಿಬೇಕಾಗಿದೆ. ನೋಡು ಹರ್ಕ್ಯುಲಿಸ್, ಟಿರಿನ್ಸ್ ನಗರ. ಟಿರಿನ್ಸ್, ನನ್ನ ವಿಧಿ ಅಲ್ಲಿದೆ ಯುಲಿಸಿಸ್. ಅಲ್ಲಿ ನಾನು ನನ್ನ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ನಾನು ನಿನ್ನ ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದೇ ಹರ್ಕ್ಯುಲಿಸ್? ಅದು ತುಂಬಾ ಅಪಾಯದ್ದಿರಬಹುದು ಯುಲಿಸಿಸ್. ಅಲ್ಲಿ ನಾವಿಬ್ರು ಅದನ್ನ ಹಂಚಿಕೊಳ್ಳುವಾಗ ಅಪಾಯ ಅರ್ಥ ಆಗಿರುತ್ತೆ. ಹಾಗಾದ್ರೆ ನಿಮ್ ಸಮಯ ಈ ರೀತಿ ಶುರುವಾಯ್ತಾ ಹರ್ಕ್ಯುಲಸ್? ಹೌದು, ಆದ್ರೆ ಅದು ಸಾಮಾನ್ಯ ಸಿಂಹ ಆಗಿರ್ಲಿಲ್ಲ. ಆದ್ರೆ ಕವಚ ಲೋಹದಿಂದ ಮಾಡಿದ್ದಾಗಿತ್ತು. ಮರಗಳೇ, ನಿಮ್ಮನ್ನು ಸರಿಪಡಿಸಿಕೊಳ್ಳಿ. ಇಲ್ಲ, ಅದು ಹಾಗಲ್ಲ. ಬಂಡೆಗಳೇ, ಸರಿಯಾಗಿ. ಇಲ್ಲ ಇಲ್ಲ, ಯಾವುದೇ ಕತ್ತಿಯು ಅದನ್ನು ಕತ್ತರಿಸೋದಕ್ಕೆ ಸಾಧ್ಯವಿರಲಿಲ್ಲ. ನಾನು ಮರವನ್ನೇ ದೊಣ್ಣೆಯ ಹಾಗೆ ಮಾಡೋದನ್ನು ಯೋಚಿಸದೆ ಹೋಗಿದ್ರೆ ನಾನು ಸತ್ತೇ ಹೋಗಿರ್ತಿದ್ದೆ. ನಾನು ಯೋಚಿಸೋದಕ್ಕೆ ಶುರು ಮಾಡಿದ್ದೆ ಮಾರ್ಸ್. ಒಂದು ಪೂರ್ತಿ ಪ್ರಮಾಣದ ಅಳತೆಯ ಉಪ್ಪಿಗೆ ಈ ಬಡುಕುಲು ಚೀಲದ ಮುಗ್ಗಲು ಹಿಡಿದ ಕಾಳುಗಳೇ. ಯಾವ್ದಯ್ಯ ಮುಗ್ಲು? ನೀನ್ ನನ್ನ ಕಾಳುಗಳಿಗೆ ಮುಗ್ಲಿದೆ ಅಂತೀಯ? ನಾನು ಇದನ್ನ ನೋಡ್ತಾ ಇರೋದು, ಮಿಕ್ಕಿರೋದು ಬಹುಶಃ ಕೊಳಿತಿರ್ಬೇಕು. ಕಾಲು ಅಳತೆ ಒಪ್ಪಿಗೆ ಈ ಪಾಲು, ಇದಕ್ಕಿಂತ ಒಂದು ಕಾಳು ಹೆಚ್ಚಿಗೆ ಬೇಡ. ಕಾಲು ಪ್ರಮಾಣ ಅಳ್ತೀಯ? ಶಾಂತವಾಗಯ್ಯ, ನಾನು ಬರೀ ಚೌಕಾಸಿ ಮಾಡ್ತಾ ಇದ್ದೀನಿ. ಸರಿಯಾಗಾದ್ರೆ ಅರ್ಧ ಪ್ರಮಾಣದ ಅಳತೆ ಉಪ್ಪು ಆಯ್ತಾ? ಇಲ್ಲ ಇಲ್ಲ, ನೋಡು, ಅದು ಅದು ಸಿಂಹ. ಹೆದರಬೇಡಿ ಟಿರಿನ್ಸ್ ಒಳ್ಳೆ ಪ್ರಜೆಗಳೇ, ಇವನು ಹರ್ಕ್ಯುಲಿಸ್. ಇಲ್ಲೇ ಪರ್ವತದಲ್ಲಿದ್ದ ಆ ಕ್ರೂರ ಸಿಂಹವನ್ನ ಕೊಂದಿದ್ದಾನೆ ಮತ್ತು ಅದರ ಚರ್ಮವನ್ನ ತಂದಿದ್ದಾನೆ. ಒಂದ್ ನಿಮಿಷ ಇರು, ಅದು ತುಂಬಾ ದೊಡ್ಡ ಸಿಂಹನೇ. ಇಷ್ಟತ್ರ ಇತ್ತ? ಮತ್ತೆ ಇದರ ಮೂರು ಪಟ್ಟು ಉದ್ದಕ್ಕಿರುತ್ತೆ. ಖಂಡಿತವಾಗಿ ನೀವು ಹೇಳೋ ಹಾಗೆ ಇತ್ತು ಪ್ರೀತಿಯ ಜನಗಳೇ. ಪರ್ವತದಲ್ಲಿ ಭೀತಿಗೆ ಕಾರಣವಾಗಿದ್ದ ಕಾಕಸನ್ನು ಈ ಮನುಷ್ಯ ಹರ್ಕ್ಯುಲಸ್ ಕೊಂದು ಹಾಕಿದ್ದಾನೆ. ನಾವೆಲ್ಲರೂ ಮತ್ತೆ ಸುರಕ್ಷಿತವಾಗಿ ಪ್ರಯಾಣ ಮಾಡಬಹುದು. ಹರ್ಕ್ಯುಲಸ್ಗೆ ಜಯವಾಗಲಿ, ಹರ್ಕ್ಯುಲಸ್ಗೆ ಜಯವಾಗಲಿ, ಹರ್ಕ್ಯುಲಸ್ಗೆ ಜಯವಾಗಲಿ.
ಜನರಿಗೆ ನೀನು ನಾಯಕನಾಗಿರುವೆ ಹರ್ಕ್ಯುಲೀಸ್. ಆದ್ರೆ ಟಿರೆನ್ಸ್ ನ ರಾಜನಿಗೆ ಅಲ್ಲ ಅಂತ ನಾನು ನಿನಗೆ ಹೇಳಬಲ್ಲ. ಬಹಳ ಸಮಯಗಳ ನಂತರ ನಾನು ನಿನ್ನನ್ನು ನೋಡ್ತಾ ಇರೋದು ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ನನಗೆ ಹೇಳಕ್ ಆಗ್ತಾನೇ ಇಲ್ಲ ಹರ್ಕ್ಯುಲೀಸ್. ನನ್ನ ತಂದೆ ಜೂಸ್ ಮತ್ತು ದೇವತೆಗಳಿಂದ ನಾನು ಇಲ್ಲಿಗೆ ಕಳಿಸಲ್ಪಟ್ಟಿದ್ದೀನಿ. ನಿನ್ನಿಂದ ನನಗೆ ಒಂದು ಪರೀಕ್ಷೆ ಇದೆಯಲ್ಲ ಸಹೋದರ. ಪರೀಕ್ಷೆ? ನನ್ನಿಂದಾನ ಪರೀಕ್ಷೆ? ನಿಶ್ಚಯವಾಗಿ. ನನಗೆ ಈಗ ನೆನಪಿಗೆ ಬರ್ತಾ ಇದೆ, ನನಗೆ ಅದು ಕನಸಲ್ಲಿ ಬಂತು. ದೇವತೆ ಆಗ್ಲಿಕ್ಕೆ ಮುಂಚೆ ಹರ್ಕ್ಯುಲೀಸ್ ಹೈಡ್ರಾನ ಕೊಲ್ಲಬೇಕು ಅಂತ ಒಂದು ವಿಚಿತ್ರ ಧ್ವನಿ ನನಗೆ ಹೇಳಿತ್ತು. ನನ್ನ ಸೋದರ, ನಿನಗೇನಾದರೂ ಅರ್ಥ ಆಯ್ತಾ? ಹೈಡ್ರಾನ ಕೊಲ್ಲಬೇಕೆ? ಇದು ಅಸಾಧ್ಯ ಹರ್ಕ್ಯುಲೀಸ್, ಅದನ್ನು ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ. ಹೋ ಹೌದು, ಇನ್ನೊಂದು ವಿಷಯ, ಹೈಡ್ರಾನ ಕೊಂದು ಮತ್ತು ಅದರ ಒಂದು ತಲೆಯನ್ನು ಸಾಕ್ಷಿಯಾಗಿ ನನಗೆ ತಂದುಕೊಡು. ಇದೆಲ್ಲವೂ ನನಗೆ ಈಗ ನೆನಪಿಗೆ ಬರ್ತಾ ಇದೆ, ಬಹಳ ನಿಜ ಅನ್ನಿಸ್ತಿದೆ. ಸ್ವರ್ಗದ ರಾಣಿ ಹೆರಾಳಿಂದ ನಿಜವೇ ಎನಿಸುವಷ್ಟು ಒಂದು ಕೆಟ್ಟ ಉಪಾಯ. ರಾಣಿ ಹೀರಾ, ಸ್ವರ್ಗದ ರಾಣಿ ಇಂಥ ವಿಷಯನ ನೀನು ಹೇಗೆ ಯೋಚಿಸೋದಕ್ಕೆ ಸಾಧ್ಯ? ಇದು ಸ್ಪಷ್ಟವಾಗಿದೆ, ಹೈಡ್ರಾನ ಕತ್ತರಿಸಿ ಅದರ ಒಂದು ತಲೆಯನ್ನು ಹಿಂದಕ್ಕೆ ತರಬೇಕು. ಇದು ನನ್ನ ಪರೀಕ್ಷೆ, ಇದರಿಂದ ನಾನು ಯೋಗ್ಯ ಅನ್ನೋದು ರುಜುವಾತು ಪಡಿಸಬೇಕು ಅನ್ನೋದು ದೇವತೆಗಳ ಇಚ್ಛೆ ಆಗಿದ್ದಲ್ಲಿ ಅದು ಹಾಗೆ ಆಗಲಿ. ನಾನಿನ್ನು ಹೊರಡ್ತೇನೆ, ನೀನು ಅನುಮತಿ ಕೊಟ್ಟರೆ ನನ್ನ ಪರೀಕ್ಷೆಗೆ ಮಾರ್ಗದರ್ಶಿಗಳಾಗಿ ಮತ್ತು ಸಹಾಯಕರಾಗಿ ಟಿರಿನ್ಸ್ನ 4 ಜನರನ್ನು ಕರೆದೊಯ್ಯುತ್ತೇನೆ. ನಿನ್ನಿಷ್ಟದಂತೆ ಆಗಲಿ, ಆದರೆ ನೀನು ನಿಜವಾಗಿಯೂ ಪ್ರಯತ್ನಿಸೋದಕ್ಕೆ ಮತ್ತು ಮಾಡೋದಕ್ಕೆ ಹೋಗಲ್ಲ ಅಲ್ವಾ ಹರ್ಕ್ಯುಲೀಸ್? ಅದೊಂದು ಹುಚ್ಚು ಕನಸಿನ ಒಂದು ಹುಚ್ಚು ಧ್ವನಿಯಾಗಿತ್ತು ಅಷ್ಟೇ. ಅದು ಕನಸಲ್ಲ ಅನ್ನೋದು ನಿಮಗೆ ಗೊತ್ತು ನನ್ನ ಸಹೋದರ. ನಾನೀಗ ನನ್ನ ಸವಾಲನ್ನು ಎದುರಿಸಲು ಹೊರಡ್ತೇನೆ. ನಾನು ಹಿಂದಿರುಗಿ ಬರುತ್ತೇನೆ, ಇಲ್ಲವಾದರೆ ಸಾಯುತ್ತೇನೆ. ಯುಲೀಸಿಸ್ ಹಲೀನಾ, ನಾನು ನಿನಗೆ ನಿನ್ನ ಚಿಕ್ಕಪ್ಪ ಹರ್ಕ್ಯುಲೀಸ್ ಮತ್ತು ಅವನ ಗೆಳೆಯ ಯುಲೀಸಿಸ್ನ ಭೇಟಿ ಮಾಡಿಸಲು ಇಚ್ಛಪಡ್ತೀನಿ. ಅವರು ಈಗ ತಾನೇ ಪ್ರಯಾಣಕ್ಕೆ ಹೊರಟಿದ್ದಾರೆ. ಸಜ್ಜನರೇ, ನನ್ನ ಮಗಳು ರಾಜಕುಮಾರಿ ಹಲೀನಾ. ನಿಮ್ಮನ್ನು ಭೇಟಿಯಾಗಿದ್ದು ತುಂಬ ಸಂತೋಷ. ನನಗೆ ನಿಮಗಿಂತಲೂ ಹೆಚ್ಚಿನ ಸಂತೋಷವಾಗ್ತಾ ಇದೆ ರಾಜಕುಮಾರಿ. ನೀವಿಷ್ಟಪಟ್ಟರೆ ನಾನು ನಿಮ್ಮನ್ನ ಅರಮನೆ ಬಾಗ್ಲವರೆಗೂ ಬೀಳ್ಕೊಡ್ತೀನಿ. ನೀವು ನಮ್ಮ ಜೊತೆಗಿದ್ರೆ ನಮಗೆ ತುಂಬ ಸಂತೋಷ ರಾಜಕುಮಾರಿ. ನಡೆ, ನಾವು ಈ ಕೂಡಲೇ ಲೆರ್ನಾಗೆ ಹೋಗಬೇಕಾಗಿದೆ. ನಾನು ನಿನಗೆ ವಿದಾಯ ಹೇಳುತ್ತಿದ್ದೇನೆ ಯುರಿಥಿಯಸ್. ವಿದಾಯವಲ್ಲ ಹರ್ಕ್ಯುಲೀಸ್, ಕಡೇ ವಿದಾಯ ಎಂದೆಂದಿಗೂ. ನಾನು ನನ್ನ ಜೊತೆ ಟಿರಿನ್ಸ್ನ 4 ಜನರನ್ನು ಕರೆದುಕೊಂಡು ಹೊರಟೆ. ಅನುಭವವುಳ್ಳ ಬುದ್ಧಿವಂತ ನಾವಿಕ ಹಿರೋಡೋಟಸ್, ಬರ್ಜಿಯ ಸೇವ ಜಾಸನ್ ಮತ್ತು 2 ನಾವಿಕರು ಯಾಗೋ ಮತ್ತು ಫೇಬಸ್ ಹಾಗೂ ಯುಲಿಸಿಸ್ನು ಸಹ. ನಾನು ಪ್ರೀತಿಸ್ತಾ ಇದ್ದೀನಿ ಹರ್ಕ್ಯುಲೀಸ್. ಆಹ್ ರಾಜಕುಮಾರಿ ಹೆಲೆನನ, ನಾನು ಹಾಗೆ ಅನ್ಕೊಂಡೆ. ಲರ್ನಾ ಬಹಳ ದೂರದಲ್ಲೇನೂ ಇಲ್ಲ ಹರ್ಕ್ಯುಲೀಸ್, ನಾವು ದಡಕ್ಕೆ ಇಳಿಬೇಕು. ಆ ದೊಡ್ಡ ಕೆಸರಿನ ಹೊಂಡ ಇಲ್ಲಿ ಹತ್ತಿರದಲ್ಲೇ ಇದೆ. ಹೈಡ್ರಾಜಾಗೆ ಹೋಗಬೇಕಾದ್ರೆ ನಾವು ಅದನ್ನು ದಾಟಲೇಬೇಕು. ಆ ಕೆಸರಿನ ಹೊಂಡ ತುಂಬಾ ಅಪಾಯಕಾರಿಯಾದದ್ದು ಹರ್ಕ್ಯುಲೀಸ್. ನಿಂಗೆ ಇಷ್ಟ ಇದ್ರೆ ಹಡಗಿನ ಹತ್ತಿರವೇ ಇರಬಹುದು ಯುಲೀಸಿಸ್. ನೀನು ನನಗಾಗಿ ಪ್ರಾಣ ಕೊಡಲು ಸಿದ್ಧನಿದ್ದೆಯಲ್ಲ ಹರ್ಕ್ಯುಲೀಸ್, ನಾನು ನಿನಗಾಗಿ ಪ್ರಾಣ ಕೊಡುತ್ತೇನೆ. ನಾವಿಬ್ಬರು ಬದುಕಿನಲ್ಲೂ ಸಾವಿನಲ್ಲೂ ಗೆಳೆಯರು. ಎಲ್ರೂ ನಡೀರಿ, ನಾವು ಎಷ್ಟು ಬೇಗ ಈ ಕೆಸರಿನ ಹೊಂಡವನ್ನು ದಾಟುವೆವೋ ಅಷ್ಟು ಒಳ್ಳೆಯದು. ಒಂದು ಕ್ಷಣನೂ ಕೂಡ ನನಗೆ ಇಲ್ಲಿ ಇರೋಕ್ಕಾಗಲ್ಲಪ್ಪ. ಈ ಕೆಸರು ಕೊಳತ್ ಮೊಟ್ಟೆಗಿಂತ ಕೆಟ್ಟ ವಾಸನೆ ಬರ್ತಿದೆ. ಸತ್ತು ಒಂಟೆಗಳ ತರ ಅಂತ ನಾನು ಹೇಳ್ತೀನಿ. ಫೀಬಸ್, ಸತ್ತು ಒಂಟೆಗಳ ವಾಸನೆ ಹೇಗಿರುತ್ತೋ ಈ ಕೆಸರಿನ ಹಾಗೆ ವಾಸನೆ ಇರುತ್ತೆ ಜಾಸನ್. ನಿಜವಾಗ್ಲು
ನಾವಿಲ್ಲಿ ವಿಶ್ರಾಂತಿ ಪಡೆಯೋಣ. ಇಲ್ಲಿವರೆಗೂ ಎಲ್ಲ ಸರಿಯಾಗಿದೆ ಹರ್ಕ್ಯುಲಿಸ್. ಹರ್ಕ್ಯುಲಿಸ್ ನೋಡಲ್ಲಿ ಸ್ಟೇಂಪೆಲಿಯನ್ ಪಕ್ಷಿಗಳು ಹರ್ಕ್ಯುಲಿಸ್, ಈ ಕೆಸರು ಹೊಂಡದ ರಕ್ಷಕರು. ನಾನು ಯಾವತ್ತೂ ಪುರಾಣ ಕಥೆಗಳನ್ನು ನಂಬಿರಲಿಲ್ಲ. ದಿಗಂತದವರೆಗೂ ಅವುಗಳಿಗೆ ಕೇಳಿಸುತ್ತೆ ಅಂತ ಪುರಾಣ ಹೇಳುತ್ತೆ. ಅವುಗಳಿಗೆ ನಮ್ಮ ಶಬ್ದ ಕೇಳ್ತಿರ್ಬೇಕು. ಸ್ಟಿಂಪೆಲಿಯನ್ ಹಕ್ಕಿಗಳ, ನಾನು ಈ ಜೀವಿಗಳ ಬಗ್ಗೆ ಕೇಳಿದ್ದೀನಿ. ಇವುಗಳು ಹೈಡ್ರಾದಷ್ಟೇ ಅಪಾಯಕಾರಿ ಅಂತ ಅದು ಹೇಳುತ್ತೆ. ಅವುಗಳ ರೆಕ್ಕೆಗಳು ಚರ್ಮದ ಹಾಗೆ ಇರುತ್ತೆ, ಮತ್ತೆ ಅವುಗಳ ಕೊಕ್ಕು ಲೋಹದ ಕವಚವನ್ನು ಸಹ ಛೇದಿಸಬಲ್ಲದು. ಬೇಗ ಎಲ್ಲರೂ ಮರೆಯಾಗಿ. ಅದರ ಎದೆಗೆ ಗುರಿ ಹಿಡಿಯು ಯುಲಿಸಿಸ್. ಅವು ತುಂಬಾ ಚುರುಕಾಗಿವೆ ಹರ್ಕ್ಯುಲಿಸ್. ಇದು ಹೆರಾಳ ಕೆಲಸವೇ. ನಾನು ಸುತ್ತುಕಟ್ಟಲ್ಪಟ್ಟಿದ್ದೀನಿ. ರಕ್ಷಿಸಿಕೊಳ್ಳಿ, ನನ್ನ ಬರಿಗೈಯಿಂದಲೇ ಅವುಗಳ ಜೊತೆ ಯುದ್ಧ ಮಾಡುತ್ತೇನೆ. ಇಲ್ಲ ಹರ್ಕ್ಯುಲಿಸ್, ಅವು ತುಂಬಾ ದೊಡ್ಡದಾಗಿದೆ ಮತ್ತು ಬಹಳ ಬಲಿಷ್ಠವಾಗಿವೆ. ಇದಕ್ಕೆ ಬೇರೆ ದಾರಿ ಇದೆ ಅನ್ಸುತ್ತೆ. ದಿಗಂತದ ಆಚೆಗೂ ಅವುಗಳಿಗೆ ಕೇಳಿಸುತ್ತೆ ಅಂತ ಪುರಾಣಗಳು ಹೇಳುತ್ತೆ. ಅದೇ ಸರಿ, ಬೇಗ ಹರ್ಕ್ಯುಲಿಸ್, ನಿನ್ನ ಮೇಲಂಗಿನ ನನಗೆ ಕೊಡು, ಮತ್ತೆ ನಿನ್ನ ದಂಡನು. ಹರ್ಕ್ಯುಲಿಸ್, ಸ್ಟಿಂಪಾಲಿಯನ್ ಪಕ್ಷಿಗಳು ಶಬ್ದವನ್ನು ದ್ವೇಷಿಸುತ್ತವೆ. ಭೂಮಿ ಮೇಲೆ ಅವುಗಳಿಗೆ ಬಹಳ ಸೂಕ್ಷ್ಮವಾಗಿ ಕೇಳುತ್ತೆ. ಮೇಲಂಗಿಯನ್ನು ಮತ್ತೆ ಹೊಡೆ. ನಾನು ಆ ಪಕ್ಷಿಗಳನ್ನ ಹರ್ಕ್ಯುಲಿಸ್ ಕಣ್ಣನ್ನ ಕಿತ್ತು ಅವನ ಹೃದಯನ ಕುಕ್ಕಿ ಅಂತ ಕಳಿಸಿದ್ದೆ, ಮತ್ತೆ ಅವುಗಳು ಓಡಿ ಹೋದು ಒಳ್ಳೆ ಕೋಳಿಗಳ ಹಾಗೆ. ಓ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾರಾದ್ರೂ ಅವನಿಗೆ ಸಹಾಯ ಮಾಡೋದಿಕ್ಕೇನಾದ್ರೂ ಮಾಡಿರಬಹುದಾ ಜ್ಯೂಸ್? ದೇವತೆಗಳ ಸಾಕ್ಷಿಯಾಗಿ ನಾನು ಮಾಡಲಿಲ್ಲ. ಆ ಕ್ಷಣದಲ್ಲಿ ನಾನು ಬಹಳ ಕಲಿತೆ ಮಾರ್ಸ್. ನಾನು ಬುದ್ಧಿಯಿಲ್ಲದೆ ಬರೀ ಶಕ್ತಿಯಿಂದ ಆ ಜೀವಿಗಳ ಜೊತೆ ಹೋರಾಡೋಕ್ಕೆ ಸಿದ್ಧನಾಗಿದ್ದಾಗ ಎಲಿಸಿಸ್ ಕೇವಲ ತನ್ನ ಬುದ್ಧಿಯಿಂದಲೇ ಅವುಗಳೊಡನೆ ಹೋರಾಡಿದ. ಅವನ ಸಹಾಯವಿಲ್ಲದಿದ್ದರೆ ಬರೀ ನನ್ನ ಶಕ್ತಿಯಿಂದ ಏನೂ ಆಗ್ತಿರಲಿಲ್ಲ. ಆ ಕೆಟ್ಟ ಕೆಸರಿನ ಹೊಂಡವನ್ನು ದಾಟಿದ ಮೇಲೆ ನಾವು ಡ್ಯಾಮಿಡಿಸ್ನ ಆಳವಾದ ಕಣಿವೆಯಲ್ಲಿ ಇದ್ದೆವು. ನಂತರ ಕೊನೆಗೆ ನಮ್ಮ ದೀರ್ಘವಾದ ಮತ್ತು ಅಪಾಯದ ಪ್ರಯಾಣದ ನಂತರ ನನ್ನ ಜೊತೆಗಾರರು ಮತ್ತು ನಾನು 9 ತಲೆಯ ಹೈಡ್ರಾದ ಸ್ಥಾನವನ್ನು ಲೆರ್ನಾದ ಮಂಜಿನ ಸರೋವರವನ್ನು ಸೇರಿದೆವು. ಹೆರಾ ನನ್ನ ದಾರಿಗೆ ಏನೇ ಅಡೆತಡೆಗಳನ್ನು ಮಾಡಿದರೂ ಕೊನೆಗೂ ನಾನು ನನ್ನ ನಿಜವಾದ ವಿಧಿಯನ್ನು ಎದುರಿಸಲಿದ್ದೆ. ಹೈಡ್ರಾ, ಮಂಜು ಸರೋವರದ ಕೆಟ್ಟ ಸರ್ಪವೇ, ಇದು ನಾನು ಹರ್ಕ್ಯುಲಿಸ್. ನಿನ್ನನ್ನು ಕೊಲ್ಲೋಕೆ ಬಂದಿದ್ದೀನಿ. ಹೇಳು, ಮತ್ತೆ ನನ್ನ ಎದುರು ಬಾ. ಹೇಳು ಹೈಡ್ರಾ, ನನ್ನ ಮುಂದೆ ಬಾ. ನಿಜವಾಗಿ ನೀನು ಒಬ್ಬ ಮನುಷ್ಯನನ್ನು ಕಂಡು ಹೆದರಿಲ್ಲ ತಾನೆ? ನೀನು ಹೆದರಿದ್ದೀಯಾ? ಹೌದಾ,
ಹಾಗಿದ್ರೆ ಹರ್ಕ್ಯುಲಸ್ ಸವಾಲು ಹಾಕಿದಾಗ ದೈತ್ಯ ಹೈಡ್ರಾ ಹುಳುವಿನಂತೆ ಅವಿತು ಕೂತುಕೊಂಡಳು ಅಂತ ಪ್ರಪಂಚಕ್ಕೆ ತಿಳಿಸಲ? ಗೆಳೆಯರೆ ನಿಲ್ಲಿ, ನಾವು ಒಳ್ಳೆ ದಾರಿನ ಹುಡುಕ್ಲೇಬೇಕು. ಹರ್ಕ್ಯುಲೀಸ್, ಸ್ವರ್ಗದ ರಾಣಿ ಹೆರಾಳನ್ನು ಶಪಿಸು, ಬೇಗ! ಹೇರಾ, ಹೇರಾ, ಸ್ವರ್ಗದ ದುಷ್ಟ ಮುದಿಗೊಡ್ಡೆ, ನೀನು ನನ್ನನ್ನು ಕೇಳಿಸಿಕೊಳ್ಳುತ್ತಿದ್ದೀಯಾ? ಭಯಂಕರ ಹಣ್ಣು ಹಣ್ಣು ಮುದುಕಿಯೇ, ಇದರ ಹಿಂದೆ ನೀನಿದ್ದೀಯಾ ಅಂತ ನನಗೆ ಗೊತ್ತು. ನೀನು ನನ್ನನ್ನು ಕೇಳಿಸಿಕೊಳ್ಳುತ್ತಿದ್ದೀಯಾ? ಓ ವಿಕಾರ ರೂಪಳೆ, ನೀನು ರಾಣಿ ಎನಿಸಿಕೊಳ್ಳಲು ಯೋಗ್ಯಳೇ ಅಲ್ಲ. ನಾನು ಹರ್ಕ್ಯುಲಸ್. ನಿನ್ನಲ್ಲಿರುವ ಶಕ್ತಿಗಿಂತ ನನ್ನಲ್ಲಿ ಅಧಿಕ ಶಕ್ತಿ ಇದೆ. ಸರಿಯಿರಿ, ಮತ್ತೆ ಮತ್ತೆ ನಾನು ಏನನ್ನು ಕಲಿಯೋದ್ರಲ್ಲಿ ಸೋತೆ ಅಂತ ಯುಲಿಸಿಸ್ ನನಗೆ ತೋರಿಸಿದ. ಬುದ್ಧಿ ಭಾವನೆಗಿಂತ ಯಾವಾಗಲೂ ಮುಂದಿರಬೇಕು ಅಂತ. ಅವನ ಸಹಾಯವಿಲ್ಲದಿದ್ದರೆ ನಾನು ಎಂದಿಗೂ ಹೈಡ್ರಾವನ್ನು ಗೆಲ್ಲೋಕೆ ಆಗ್ತಾ ಇರಲಿಲ್ಲ. ಎಂದಿಗೂ ಇಲ್ಲ ಮಾರ್ಸ್, ಅದೇ ಎಂದಿಗೂ ಸತ್ಯ. ಹೋ ಹೀರಾ, ಸ್ವರ್ಗದ ರಾಣಿಯೇ, ನೀವು ಯಾರನ್ನೂ ದೂಷಿಸುವ ಹಾಗಿಲ್ಲ. ಓ, ನನಗೆ ಚೆನ್ನಾಗಿ ಗೊತ್ತು ಯಾರೋ ಆ ಯೋಚನೆಯನ್ನ ಯುಲಿಸಿಸ್ ಮನಸ್ಸಿನಲ್ಲಿ ಇಟ್ರು, ಯಾರೋ ಅವನಿಗೆ ಸಹಾಯ ಮಾಡಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಧ್ಯ ಪ್ರವೇಶಿಸಿದ್ರು, ಯಾರೋ ಮಧ್ಯ ಪ್ರವೇಶಿಸಿದ್ರು. ನೆಮೆಸಿಸ್, ಮಧ್ಯಸ್ಥಿಕೆಯ ದೇವತೆ, ನೀನೇ ಮಾಡಿದ್ದು.
ಹೌದು ರಾಣಿ ಹೇರಾ, ನಾನೇ ಮಾಡಿದ್ದು, ನನ್ನ ಕೆಲ್ಸಾನೇ ಅದು. ಮಧ್ಯ ಪ್ರವೇಶಿಸೋದು. ಮಧ್ಯಸ್ಥಿಕೆ? ಹಾ, ನಿನಗ್ ಬೇಡದೆ ಇರೋ ಕಡೆ ನೀನು ಮೂಗ್ ತೋರ್ಸೋದು, ಇದು ಸರಿನಾ? ಹೇಗ್ ಮಾಡಕ್ ಸಾಧ್ಯ? ಸದ್ದು, ನನ್ನ ಹತ್ರ ಪರಿಹಾರ ಇದೆ. ಹೀರಾ, ನೀನ್ ಬೇಕಾದರೆ ಹರ್ಕುಲಸ್ಗೆ ಇನ್ನೂ ಒಂದ್ ಕೆಲಸ ಕೊಡು. ನೆಮಿಸಸ್, ಈ ಸಲ ನೀನು ಮಧ್ಯ ಪ್ರವೇಶಿಸೋದನ್ನ ನಾನ್ ತಡಿತೀನಿ. ಹರ್ಕುಲಸ್ನು ತನಗೆ ತಿಳಿದ ರೀತಿಯಲ್ಲಿ ನಡ್ಕೊಳ್ಳಿ. ತಮ್ಮ ಅಪ್ಪಣೆಯಂತೆ ಆಗಲಿ ಓಸಿಯೂಸ್, ದೇವತೆಗಳ ತಂದೆಯೇ. ಸ್ವರ್ಗದ ರಾಣಿಯಾಗಲು ಯೋಗ್ಯಳಲ್ಲ. ಹಾಗಿದ್ರೆ ನನ್ನ ಹುಡುಗ, ನೀನು ಜೀವಿಸಲಿಕ್ಕೆ ಯೋಗ್ಯನಲ್ಲ. ಟೆರೆನ್ಸ್ನ ತಲುಪಲು ಇನ್ನೆಷ್ಟೊತ್ತಾಗ್ಬೋದು ಹೆರೋಡೋಟಸ್? ಎರಡು ದಿನಗಳು. ಹರ್ಕ್ಯುಲೀಸ್, ಇಡೀ ನಗರವು ಧ್ವಂಸವಾಗಿದೆ. ನನ್ನ ನಗರವಾದ ಥೀಬ್ಸ್ಗೆ ಬಂದ ಗತಿಯೇ ಈ ನಗರಕ್ಕೂ ಬಂದಿದೆ. ಬೇಗ ಹರ್ಕ್ಯುಲೀಸ್, ನಾವು ಈ ಕೂಡಲೇ ಅರಮನೆಗೆ ಹೋಗ್ಬೇಕು. ರಾಜಕುಮಾರಿ ಹೆಲೆನಾ ಟೆರೆನ್ಸ್ನ ಯಾವ ಪುರುಷನನ್ನು ಬಿಟ್ಟಿಲ್ಲ, ರಾಜನನ್ನು ಕೂಡ. ಅವರು ರಾಜಕುಮಾರಿನ ಕರೆದೊಯ್ದಿದ್ದಾರೆ. ಗುರುತು, ಇದೇ ಗುರುತನ್ನು ನಾನು ನನ್ನ ಬಾಗಿಲ ಮೇಲೆ ನೋಡಿದ್ದೆ. ಅದು ಸಾವಿರ ಗುರುತು ಹರ್ಕ್ಯುಲೀಸ್. ನಾನು ಇದಕ್ಕೂ ಮೊದಲು ಇದನ್ನು ನೋಡಿದ್ದೀನಿ. ಈ ಕೆಲಸ ಆ ಕ್ರೂರ ಎಲಿಸ್ನ ಸೈನ್ಯದವರದೇ ಆಗಿದೆ. ಎಲಿಸ್ ನಗರದವರದ್ದೇ? ಹಾಗಾದ್ರೆ ನಾವು ಈ ಕೂಡಲೇ ಅಲ್ಲಿಗೆ ಹೋಗೋಣ. ಇಷ್ಟೊಂದು ಜನರ ಹತ್ಯೆಗೆ ಕಾರಣರಾದ ಅವರನ್ನು ನಾವು ಬಿಡಬಾರದು. ಅಲ್ಲಿ ಹರ್ಕ್ಯುಲೀಸ್, ಎಲ್ಲಿಸ್ ನಗರ. ನಾನು ಈಗ ಬುದ್ಧಿವಂತನಾಗಿದ್ದೆ. ನಾನು ನನ್ನ ಪರೀಕ್ಷೆಯಿಂದ ಬಹಳಷ್ಟು ಕಲಿತಿದ್ದೆ. ನಾನೀಗ ಎಲಿಸ್ ನಗರವನ್ನು ಗೆಲ್ಲುವವನಿದ್ದೆ. ಆದರೆ ಹಿಂದಿನಂತೆ ಬಲಪ್ರಯೋಗದಿಂದಲ್ಲ, ಎಲಿಸಿಸ್ ನನಗೆ ಕಲಿಸಿಕೊಟ್ಟಂತೆ ನನ್ನ ಬುದ್ಧಿಶಕ್ತಿಯಿಂದ ಅದನ್ನು ಗೆಲ್ಲುವವನಿದ್ದೆ. ಹೇ ಕುರ್ಬಾ, ನಾವು ಥೀಬ್ಸ್ ಮತ್ತು ಟೆರೆನ್ಸ್ನಿಂದ ನಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಹುಡುಕಿಕೊಂಡು ಬಂದಿದ್ದೇವೆ. ನಾನು ಹರ್ಕ್ಯುಲೀಸ್. ನೀನೇನಾದರೂ ವಿಚಿತ್ರವಾದದ್ದನ್ನು ನೋಡಿದ್ಯಾ? ನನಗೆ ನಾನು ಏನು ನೋಡಲಿಲ್ಲ. ಆದರೆ ನಾನು ಬೇರೆಯವರಿಂದ ಕೆಲವು ವಿಷಯಗಳನ್ನು ಕೇಳಿದ್ದೀನಿ. ಬಾ ಹುಡುಗ, ನಾನು ನಿಂಗೇನು ತೊಂದರೆ ಮಾಡಲ್ಲ. ನೀನೇನು ಕೇಳಿದೆ? ಎಲಿಸ್ನ ಬಂದಿಖಾನೆಯಲ್ಲಿ ಬಹಳ ಜನ ಕೈದಿಗಳಿದ್ದಾರೆ ಅಂತ ನನಗೆ ಹೇಳಿದ್ರು. ಮತ್ತೆ ರಾತ್ರಿಯಲ್ಲಿ ಮಕ್ಕಳು ಅಳೋದನ್ನು ಕೇಳತ್ತೆ ಅಂತ ಅಂದ್ರು. ಕೈದಿಗಳು, ಮಕ್ಕಳು ಅಳೋದು? ನೀನು ಮತ್ತಿನ್ನೇನು ಕೇಳಿದೆ? ಎಲಿಸ್ನಲ್ಲಿ ಗೆದ್ದಿರುವ ಸೈನಿಕರ ಮನೆಗಳಿಂದ ತುಂಬಿದೆ ಮತ್ತು ನಗರದಲ್ಲಿ ನೂರಾರು ದನಕರುಗಳು ಇವೆ ಅಂತ ಹೇಳಿದ್ರು ಅವರು. ದನಕರುಗಳು ಥೀಬ್ಸ್ ಮತ್ತು ಟೆರೆನ್ಸ್ ಜನರಿಂದ ಕದ್ದಿದ್ದು ಸಂಶಯವೇ ಇಲ್ಲ. ಬನ್ನಿ ಎಲ್ರು, ನಾವೆಲ್ಲ ಮರೆಯೋಗೋಣ ಮತ್ತು ರಾತ್ರಿಯಾಗೋವರೆಗೂ ಕಾಯೋಣ. ನನ್ನ ಬಳಿ ಒಂದು ಉಪಾಯವಿದೆ. ಈ ದನಕರುಗಳನ್ನು ನಗರದಿಂದ ಹೊರಭಾಗದಲ್ಲಿರುವ ಬಯಲಿಗೆ ಹೊಡೆದುಕೊಂಡೋಗಿ ಮತ್ತು ನನಗಾಗಿ ಅಲ್ಲಿ ಕಾದಿರಿ. ಜಾಗ್ರತೆಯಾಗಿರೋ ಹರ್ಕ್ಯುಲೀಸ್. ಎಲ್ಲ ಕಾವಲುಗಾರರೇ, ಎಲ್ಲ ಕಾವಲುಗಾರರೇ, ಎಚ್ಚರ! ಜಾನುವಾರುಗಳ ಕೊಟ್ಟಿಗೆ ಜಾಗಕ್ಕೆ ನಡೆಯಿರಿ, ಈ ಕೂಡಲೇ ನಡೆಯಿರಿ, ನಡೆಯಿರಿ! ಎಲ್ಲ ಕಾವಲುಗಾರರೇ ನಡೆಯಿರಿ!
ಹೆದರಿದವನ ಹಾಗೆ ನೋಡ್ಬೇಡ ಹರ್ಕ್ಯುಲೀಸ್, ನೀನು ಬರೀ ಸಾಯ್ತೀಯ ಅಷ್ಟೇ. ರಾಣಿ ಹೆರಾ ನಿನ್ನ ಹಾಗೆ ಸುಮ್ಮನೆ ಬಿಟ್ಬಿಡ್ತಾಳೆ ಅನ್ಕೊಂಡಿದ್ಯಾ? ನಾನು ಸೆರೆಬಸ್, ಪಾತಾಳದ ಬೇಟೆ ನಾಯಿ ಅವಳ ಜೊತೆಗಿರುವಾಗ ಅದು ಸಾಧ್ಯವೇ ಇಲ್ಲ. ರಾಣಿ ಹೆರಾ, ನಾನು ಅನ್ಕೊಂಡಿದ್ದು ಸರಿ ಇದೆ. ಇಲ್ಲ ಹರ್ಕ್ಯುಲೀಸ್, ನೀನು ಅನ್ಕೊಂಡಿರೋದು ತಪ್ಪು. ದೇವತೆಗಳನ್ನ ಶಪಿಸಿದ್ದು ತಪ್ಪು, ದೇವತೆ ಆಗ್ಬೇಕು ಅಂತ ಬಯಸೋದು ತಪ್ಪು. ಅದಕ್ಕಾಗಿ ನೀನು ಸಾಯ್ಬೇಕ. ಮತ್ತೆ ಯಾರು ಅದನ್ನ ಹೇಳಿದ್ದು? ರಾಣಿ ಹೆರಾನಾ? ನಾನ್ ಹೇಳಿದ್ದು. ಯಾಕಂದ್ರೆ ನೀನು ತುಂಬಾ ಬುದ್ಧಿವಂತ ಅಲ್ವಾ ಅವರಿಬ್ಬರಿಗಿಂತಲೂ? ಹೌದು, ನಾನೇ ನಮ್ಮ ಮೂವರಲ್ಲಿ ಅತ್ಯಂತ ಬುದ್ಧಿವಂತ, ಅನುಮಾನವೇ ಇಲ್ಲ. ಅವನು ಹೇಳಿದ್ದು ತುಂಬಾ ಮೂರ್ಖ ಅಂತ. ತುಂಬಾ ಮೂರ್ಖ? ಎಷ್ಟು ಧೈರ್ಯ ನಿನಗೆ! ನಾನು ಒಪ್ತೀನಿ ನೀನು ಮೂರ್ಖನೇ, ಹೆಚ್ಚು ಕಡಿಮೆ ನಿನ್ನಷ್ಟೇ ಮೂರ್ಖ. ನಾನಲ್ಲ. ಹೌದು ನೀನೇ, ಅವನ ಹಾಗೇನೆ. ನಾನು ಮೂರ್ಖ ಅಲ್ಲ, ನೀನು ಮೂರ್ಖನೇ. ನೀನು ನೀನೇ ನೀನೇ. ರಾಣಿ ಹತ್ತಿರ ಹಿಂತಿರುಗೋ ಸಮಯ ಬಂದಿದೆ ಸರಬಾಸ್. ಸ್ವರ್ಗದ ರಾಣಿ ಹೆರಾಳಿಗೆ ನಮಸ್ಕಾರಗಳನ್ನು ಹೇಳು. ಹರ್ಕ್ಯುಲೀಸ್! ಓ ಹರ್ಕ್ಯುಲೀಸ್, ಮತ್ ನಿನ್ನ ಯಾವತ್ತೂ ನಾನು ನೋಡಲ್ಲ ಅನ್ಕೊಂಡಿದ್ದೆ. ಓ ಹರ್ಕ್ಯುಲೀಸ್ ಅಪ್ಪ. ಹೆಲೆನಾ! ಯುಲೀಸಸ್! ಸರ್ವ ದೇವತೆಗಳೇ, ನಮ್ಮ ಹಾಗೆ ದೇವತೆಯಾಗಲಿಕ್ಕೆ ನನ್ನ ಮಗನು ಹಕ್ಕನ್ನು ಪಡೆದಿರುವನೆಂದು ಈಗ ಸಾಬೀತಾಗಿರುವುದು. ಯಾರದು ಅಭ್ಯಂತರವಿಲ್ಲವಾದರೆ ನಮ್ಮ ತೀರ್ಮಾನದ ಬಗ್ಗೆ ನಾನು ಅವನಿಗೆ ತಿಳಿಸ್ತೇನೆ. ನೀನೇನು ಹೇಳ್ತೀಯಾ ಸ್ವರ್ಗದ ರಾಣಿ ಹೀರಾ? ಆದರೆ ದೇವತೆಯಾಗಬೇಕು ಅನ್ನೋ ನನ್ನ ಪರೀಕ್ಷೆಯಲ್ಲಿ ನನ್ನ ಎಲ್ಲ ಕಠಿಣ ಕೆಲಸದ ನಂತರವೂ ಕೊನೆಗೂ ನಾನು ಮನುಷ್ಯನಾಗಿರಲಿಕ್ಕೆ ಆರಿಸ್ಕೊಂಡೆ. ಯಾಕಂದರೆ ಬೆಲೆಯೇ ಕಟ್ಟಲಾಗದ ಮಾನವನ ಕಾಣಿಕೆಯಾದ ಪ್ರೀತಿ ಅನ್ನೋದು ಮತ್ತೊಮ್ಮೆ ನನಗೆ ಸಿಕ್ತು. ಯುದ್ಧ ಮಾಡೋದನ್ನು ಬಿಟ್ಟು ಯೋಚಿಸೋದು ಕಲಿತಿದ್ರಿಂದ, ಮತ್ತು ನಾಶ ಮಾಡೋದು ಬಿಟ್ಟು ಸೃಷ್ಟಿಸೋದನ್ನು ನಾನು ಕಲಿತೆ. ಮತ್ತೆ ಬುದ್ಧಿಶಕ್ತಿ ಇಲ್ಲದೇ ಇದ್ದರೆ ಬಲ ಅನ್ನೋದು ಏನೂ ಅಲ್ಲ ಅನ್ನೋದು ಕಲಿತೆ. ನಿಂಗೆ ಅರ್ಥ ಆಯಿತು ಅನ್ಕೊಂಡಿದ್ದೀನಿ ಅಲ್ವಾ ಮಾರ್ಸ್? ಮರಗಳೇ ಪೂರ್ಣವಾಗಿ, ಬಂಡೆ ಒಂದಾಗು. ಹೌದು ನಾನಿದನ್ನು ಮಾಡಿದೆ. ಹೌದು ನಿನಗೆ ಅರ್ಥ ಆಯ್ತಾ ಮಾರ್ಸ್? ಆಯ್ತು ಆಯ್ತು ಮಹಾನ್ ಹರ್ಕ್ಯುಲೀಸ್, ನನಗೆ ಈಗ ಅರ್ಥ ಆಯ್ತು. ಈಗ ಅಲ್ಲಿಗೆ ನನ್ನ ಕತೆ ಕೊನೆ ಆಯಿತು. ನನ್ನ ಕುಟುಂಬದೊಡನೆ ಬಹಳ ಬಹಳ ವರ್ಷಗಳವರೆಗೆ ನನ್ನ ಪ್ರೀತಿಯ ಡಿಯಾನಿರ ತೀರುವವರೆಗೂ ನಾನು ಭೂಮಿಯ ಮೇಲೆ ಇದ್ದೆ, ಮತ್ತು ನಂತರ ಈಗ ನಾನು ಏನಾಗಿರುವೆನೋ ಅದೂ ಆದೆ. ದೇವತೆ, ಒಬ್ಬ ವಯಸ್ಸಾದ ಮುದುಕ ದೇವತೆ. ಆದರೆ ಬಹಳ ಬುದ್ಧಿವಂತ ದೇವತೆ.